ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡ್ದಂಥ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದಾರೆ. ಅದು ಎಷ್ಟು ರನ್ನಿಗೆ ನೋಡೋದಾದ್ರೆ 25 ರನ್ಗೆ ಬೋಲ್ಡ್ ಆದರು ಗುರು. ಮಾಸ ಸೆಂಟ್ರಿ ಕೇಸ್ ಆಗ್ದಂಥ ಸ್ಟ್ರೈಟ್ ಬಾಲ್ಗೆ ಬೋಲ್ಡ್ ಆದರು ವಿರಾಟ್ ಕೊಹ್ಲಿ ಅವರು. ಇವತ್ತು RCB ವರ್ಸಸ್ ಪಂಜಾಬ್ ಮ್ಯಾಚ್ ನಡೀತಿದೆ, ಆದರೆ ನಮ್ಮ ಬ್ಯಾಟಿಂಗು ಸ್ವಲ್ಪ ಚೆನ್ನಾಗೇ ಇದೆ. ಸ್ಟಾರ್ಟಿಂಗಲ್ಲಿ ಡೀಸೆಂಟಾಗಿ ಆಡ್ತಿದ್ರು, ಒಳ್ಳೆ ಸ್ಟಾರ್ಟ್ ಇತ್ತು, ಆದರೆ ಹೋಗ್ತಾ 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 ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಕೂಡ ಔಟ್ ಆಗ್ತಾ ಬಂದರು. ದೇದತ್ ಪಡಿಕಾಲ್ ಔಟ್ ಆದರು, ಫಸ್ಟ್ ಔಟ್ ಆಗಿದ್ದು ವಿರಾಟ್ ಕೊಹ್ಲಿ. ಯಾವ ರೀತಿ ಔಟ್ ಆದ್ರು ನೋಡಿದ್ರೆ 25 ರನ್ನ ಹೊಡೆದು ಚೆನ್ನಾಗಿ ಆಡ್ತಾಯಿದ್ರು. ಆ ಟೈಮಲ್ಲಿ ಮೋಸಸ್ ಎನ್ರಿಕೇಸ್ ಅವರು ಹಾಕ್ದಂಥ ಮೊದಲನೇ ಬಾಲಲ್ಲಿ ತುಂಬ ತುಂಬ ಸ್ಲೋ ಆಗಿತ್ತು ಪಿಚ್ಚು. ಆ ಸ್ಲೋ ಪಿಚ್ಗೆ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ ಅಡ್ಜಸ್ಟ್ ಆಗಿಲ್ಲ, ತುಂಬ ತುಂಬ ಸ್ಲೋ ಬಂತು, ಮಿಸ್ ಮಾಡಿದ್ರು ಬಾಲ್ನ. ಕ್ಲೀನಾಗಿ ವಿಕೆಟ್ಗೆ ಬಿತ್ತು, ಅಲ್ಲಿ ಕನ್ಫರ್ಮ್ ಆಯಿತು ವಿರಾಟ್ ಕೊಹ್ಲಿ ಅವರ ವಿಕೆಟ್ ಪತನವಾಗಿದೆ ಅಂತ. ಇವಾಗ RCB ತಂಡ ಒಳ್ಳೆ ಪೊಸಿಷನಲ್ಲಿದೆ, ಇದೇ ಥರ ಬ್ಯಾಟಿಂಗ್ ಆಡ್ತಾ ಹೋದರೆ 150 ರನ್ ಆರಾಮಾಗಿ ಹೊಡಿಬೋದು. ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಫೇಲ್ ಆಗಿದ್ದಾರೆ, ಕನ್ವರ್ಟ್ ಮಾಡೋಕ್ಕಾಗ್ತಾಯಿಲ್ಲ 50 ರನ್ಗ�್ಗೆ, 25 ರನ್ಸ್ಗೆ 2 ಸಲ ಔಟ್ ಆಗಿದ್ದಾರೆ. ಇದು RCBಯ ಕತೆ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲಿ ನಾನು ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಪ್ರತಿಯೊಂದು ಅಪ್ಡೇಟ್ ಸಖತ್ತಾಗೇ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿಗಂಟ ಸ್ಟೇ ಟ್ಯೂನ್. ಬೈ ಬೈ.